ಹರೇ ಕೃಷ್ಣ. ತಮಗೆಲ್ಲ ಇನ್ನು ಕೆಲವು ದಿನಗಳಲ್ಲಿ ಬರ್ತಾ ಇರುವಂತಹ ಶ್ರೀ ಚೈತನ್ಯ ಜಯಂತಿ, ಶ್ರೀ ಗೌರ ಪೂರ್ಣಿಮೆ ಉತ್ಸವದ ಹಾರ್ದಿಕ ಶುಭಾಶಯಗಳು. ಈ ಉತ್ಸವದ ನಿಮಿತ್ತವಾಗಿ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನ, ಅವರ ಉಪದೇಶ, ಅವರ ಲೀಲೆಗಳ ಕುರಿತಾಗಿ ಕೆಲವು ವಿಡಿಯೋಗಳನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಶ್ರೀ ಶಚೀ ಸುತಾಷ್ಟಕ ಎನ್ನುವ ಒಂದು ವಿಶೇಷ ಕಾವ್ಯದ ಚರ್ಚೆಯ ಸರಣಿಗಳನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಶಚಿ ಸುತ ಎಂದರೆ ಶ್ರೀ ಶಚಿ ದೇವಿಯ ಮಗ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಅವತರಿಸಿದಂತಹ ಕುಟುಂಬ, ಅವರ ತಂದೆ ಶ್ರೀ ಜಗನ್ನಾಥ ಮಿಶ್ರ ಮತ್ತು ಅವರ ತಾಯಿ ಶಚಿ ದೇವಿ. 1486ನೇ ಇಸವಿಯಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನದಂದು ಅವರು ಜನ್ಮವನ್ನು ಪಡೆಯುತ್ತಾರೆ. ಆನಂತರ ಅವರು ಒಬ್ಬ ಆದರ್ಶ ಗೃಹಸ್ಥ ಜೀವನವನ್ನ ಪ್ರದರ್ಶಿಸ್ತಾರೆ, ಸಂಕೀರ್ತನೆಯ ಪ್ರಚಾರವನ್ನ ಮಾಡ್ತಾರೆ, ನಾಮ ಸಂಕೀರ್ತನೆಯ ಪ್ರಚಾರವನ್ನ ಮಾಡ್ತಾರೆ. ಆನಂತರ ಅವರು ಆದರ್ಶ ಸನ್ಯಾಸಿಯ ಜೀವನವನ್ನು ಕೂಡ ಪ್ರಸ್ತುತಪಡಿಸುತ್ತಾರೆ. ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಇವರ ಜೀವನವನ್ನ ನಾವು ಸಂಕ್ಷಿಪ್ತವಾಗಿ ನೋಡುವುದಾದ್ರೆ, ಅವರು ಸಂಪೂರ್ಣ ಈ ಭೂಮಿಯ ಮೇಲೆ 48 ವರ್ಷಗಳ ಕಾಲ ಅನೇಕ ಉಪದೇಶಗಳು ಮತ್ತು ಲೀಲೆಗಳನ್ನ ಪ್ರದರ್ಶಿಸಿದ್ದಾರೆ. ಆ 48 ವರ್ಷಗಳಲ್ಲಿ ಮೊದಲ 24 ವರ್ಷ ಅವರ ಬಾಲ್ಯ, ಯೌವನದ ಪಾಂಡಿತ್ಯ ಲೀಲೆಗಳು, ಗೃಹಸ್ಥ ಜೀವನದಲ್ಲಿ ಆದರ್ಶ ಭಕ್ತಿಯನ್ನ ಪಾಲನೆ ಮಾಡುವುದು ಹಾಗೂ ಸಂಕೀರ್ತನೆಯ ಪ್ರಚಾರವನ್ನ ಮಾಡುವುದನ್ನ ಮೊದಲ 24 ವರ್ಷಗಳಲ್ಲಿ ಅವರು ವ್ಯಕ್ತಪಡಿಸಿದರು. ಆನಂತರದ ಮುಂದಿನ ಜೀವನವನ್ನ ಅವರು ಸನ್ಯಾಸ ಆಶ್ರಮದಲ್ಲಿ ಹೇಗೆ ಭಕ್ತಿಯನ್ನ ಪಾಲನೆ ಮಾಡಬೇಕು ಹಾಗೂ ಹೇಗೆ ಅದನ್ನ ಪ್ರಚಾರ ಪ್ರಸಾರವನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಟ್ರು. ಆ 24 ವರ್ಷಗಳಲ್ಲಿ ಮೊದಲ 6 ವರ್ಷ ಅವರು ಈ ಭಾರತ ಭೂಮಿಯ ಪ್ರವಾಸವನ್ನ ಕೈಗೊಳ್ತಾರೆ. ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅವರು ನಾಮ ಸಂಕೀರ್ತನೆಯ ಪ್ರಚಾರವನ್ನ ಮಾಡ್ತಾ ಅವರು ಈ ಪ್ರವಾಸವನ್ನ ಸಂಪೂರ್ಣ ಮಾಡ್ತಾರೆ. ಅನೇಕ ತೀರ್ಥಕ್ಷೇತ್ರಗಳು ದಕ್ಷಿಣ ಭಾರತದ ಕೂರ್ಮ ಕ್ಷೇತ್ರ, ತಿರುಪತಿ, ಕಾಂಚೀಪುರ, ನಂತರ ಶ್ರೀರಂಗ ಕ್ಷೇತ್ರ, ತಿರುವನಂತಪುರ, ತಿರುವೆತ್ತಾರ್, ಉಡುಪಿ, ಪಂಢರಪುರ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಕೈಗೊಂಡರು. ನಂತರ ಉತ್ತರದಲ್ಲಿ ವಾರಣಾಸಿ, ನಂತರ ತ್ರಿವೇಣಿ ಸಂಗಮ ಪ್ರಯಾಗ, ಮಥುರೆ, ವೃಂದಾವನ, ಈ ರೀತಿಯಾಗಿ ಅನೇಕ ಕ್ಷೇತ್ರಗಳನ್ನ ಅವರು ಪ್ರವಾಸ ಮಾಡಿದರು ಮತ್ತು ಅಲ್ಲಿ ನಾಮ ಸಂಕೀರ್ತನೆಯ ಪ್ರಚಾರವನ್ನ ಮಾಡಿದರು. ಮುಂದಿನ 18 ವರ್ಷಗಳನ್ನ ಅವರು ಒಡಿಶಾ ರಾಜ್ಯದ ಶ್ರೀ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಅಲ್ಲಿಯೇ ವಾಸವಾಗಿ ಅಲ್ಲಿ ಸಂಕೀರ್ತನೆಯ ಪ್ರಚಾರವನ್ನ ಕೈಗೊಂಡರು. ಆ 18 ವರ್ಷಗಳಲ್ಲಿ ಅವರ ಮೊದಲ 6 ವರ್ಷಗಳಲ್ಲಿ ಅವರು ಅನೇಕ ಭಕ್ತರೊಡನೆ ಸಂಘ ಸಹವಾಸ ಮತ್ತು ದಿವ್ಯ ಉಪದೇಶಗಳನ್ನು ನೀಡಿದ್ದಾರೆ, ಅನೇಕ ಲೀಲೆಗಳನ್ನ ಪ್ರದರ್ಶಿಸಿದ್ದಾರೆ. ಮತ್ತು ಕೊನೆಯ 12 ವರ್ಷಗಳು ಅವರು ದಿವ್ಯ ಉನ್ಮಾದ ಶ್ರೀಕೃಷ್ಣ ಭಕ್ತಿಯ ಪರಾಕಾಷ್ಠ ಸ್ಥಿತಿಯಾದಂತಹ ದಿವ್ಯ ಉನ್ಮಾದ ಕೃಷ್ಣ ಪ್ರೇಮದ ಸವಿಯನ್ನ ರುಚಿಸ್ತಾ ಅವರು ಕೊನೆಯ 12 ವರ್ಷಗಳನ್ನ ಜೀವನವನ್ನ ಮಾಡಿದರು. ಈ ರೀತಿಯಾಗಿ ಅವರ ಸಂಪೂರ್ಣ ಜೀವನ ಒಬ್ಬ ಆದರ್ಶ ಭಕ್ತರ ಜೀವನ. ಅದರ ಮೂಲಕ ಅವರು ಭಕ್ತಿಯನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇವಲ ಒಬ್ಬ ಆದರ್ಶ ಭಕ್ತ ಮಾತ್ರ ಅಷ್ಟೇ ಅಲ್ಲ. ನಾವು ವೈದಿಕ ಶಾಸ್ತ್ರಗಳನ್ನ ಸ್ವಲ್ಪ ಗಮನವಿಟ್ಟು ಓದಿದರೆ ಅಲ್ಲಿ ಅವರ ಅವತಾರದ ಬಗ್ಗೆ ಉಲ್ಲೇಖಗಳನ್ನ ಸಾಕಷ್ಟು ನಾವು ಕಾಣ್ತೇವೆ. ಉದಾಹರಣೆಗೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಒಂದು ಮಹತ್ವದ ಶ್ಲೋಕ ಶ್ರೀ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ ಬರ್ತದೆ. ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತೀಹಿ ಸುಮೇಧಸ. ನೋಡಿ, ಈ 11ನೆಯ ಅಧ್ಯಾಯದ ಈ 11ನೇ ಸ್ಕಂದದ ಈ ಶ್ಲೋಕ ಕೃಷ್ಣ ವರ್ಣಂ, ಶ್ರೀ ಕೃಷ್ಣ ಪರಮ ಪುರುಷೋತ್ತಮ ಭಗವಂತ ಶ್ರೀ ಕೃಷ್ಣನ ವರ್ಣನೆಯನ್ನ ಮಾಡುವಂತಹ ಈ ವ್ಯಕ್ತಿ ಕೃಷ್ಣ ವರ್ಣಂ. ತ್ವಿಷ ಅಕೃಷ್ಣಂ, ಆದರೆ ಈ ವ್ಯಕ್ತಿಯ ಮೈಕಾಂತಿ, ಅವರ ತ್ವಚೆಯ ವರ್ಣ ಅದು ಅಕೃಷ್ಣಂ, ಅದು ಕಪ್ಪು ವರ್ಣದ್ದಲ್ಲ. ಸ ಅಂಗ
ಉಪಾಂಗ ಅಸ್ತ್ರ ಪಾರ್ಷದಂ, ಅವರ ಜೊತೆ ಅಂಗ ಉಪಾಂಗ ಅಸ್ತ್ರ ಪಾರ್ಷದರು, ಅವರ ಸಂಗಾತಿಗಳು, ಅವರ ಜೊತೆ ಇರುವಂತಹ ಭಕ್ತರು, ಇವರೆಲ್ಲರೂ ಯಜ್ಞೈ ಸಂಕೀರ್ತನ ಪ್ರಾಯೈ, ಶ್ರೀ ಚೈತನ್ಯ ಮಹಾಪ್ರಭು ಅವರ ಭಕ್ತರೊಡನೆ ಸಂಕೀರ್ತನ ಯಜ್ಞದ ಪ್ರಚಾರವನ್ನ ಸ್ಥಾಪನೆಯನ್ನ ಮಾಡಿದರು. ಏಕೆಂದರೆ ನಮಗೆಲ್ಲ ತಿಳಿದಿರುವ ಹಾಗೆ ಈ ನಾಲ್ಕು ಯುಗದಲ್ಲಿ ಒಂದೊಂದು ಯುಗಧರ್ಮದ ಪ್ರಚಾರವನ್ನ ಭಗವಂತನೇ ಅನೇಕ ಅವತಾರಗಳ ಮೂಲಕ ಪ್ರಚಾರವನ್ನ ಮಾಡುತ್ತಾನೆ. ಸತ್ಯಯುಗದಲ್ಲಿ ದಿವ್ಯ ಧ್ಯಾನದ ಮೂಲಕ ನಾವು ಭಗವಂತನನ್ನ ಪಡೆಯಬಹುದು, ಅವನ ಪ್ರೇಮವನ್ನ ಪಡೆಯಬಹುದು. ನಂತರ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳ ಮೂಲಕ, ದ್ವಾಪರ ಯುಗದಲ್ಲಿ ಅರ್ಚನಾ ಪದ್ಧತಿಯ ಮೂಲಕ, ಆದರೆ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯ ಮೂಲಕ ಶ್ರೀಕೃಷ್ಣ ಪ್ರೇಮವನ್ನ ಪಡೆಯಬಹುದು ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ. ವೈದಿಕ ಶಾಸ್ತ್ರದಲ್ಲಿ ನಾವು ಇದನ್ನ ಈ ಜ್ಞಾನವನ್ನ ಪಡೆಯುತ್ತೇವೆ. ಕಲಿಯುಗದ ಯುಗಧರ್ಮವಾದಂತಹ ನಾಮ ಸಂಕೀರ್ತನೆಯನ್ನ ಶ್ರೀ ಕೃಷ್ಣ ತನ್ನ ಅವತಾರ ಶ್ರೀ ಚೈತನ್ಯ ಮಹಾಪ್ರಭುಗಳ ಮೂಲಕ ಸ್ಥಾಪಿಸಿದ ಎನ್ನುವುದು ಈ 11ನೇ ಸ್ಕಂದದ ಈ ಶ್ಲೋಕದ ಅರ್ಥ. ಈ ನಾಮ ಸಂಕೀರ್ತನೆ ಮಾರ್ಗವನ್ನ ಯಾರು ಸ್ವೀಕರಿಸಿ ಪಾಲಿಸುತ್ತಾರೋ ಅವರನ್ನ ಈ ಶ್ಲೋಕದಲ್ಲಿ ಸುಮೇಧಸಃ, ಅಂದರೆ ಬಹು ಬುದ್ಧಿವಂತ ವ್ಯಕ್ತಿಗಳು ಎಂದು ಗುಣಗಾನ ಕೂಡ ಮಾಡಲಾಗಿದೆ. ನಂತರ ಮುಂದಿನ ಅನೇಕ ಪುರಾಣಗಳಲ್ಲಿ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಉಲ್ಲೇಖವನ್ನ ನಾವು ಕಾಣಬಹುದು. ಉದಾಹರಣೆಗೆ ಪದ್ಮ ಪುರಾಣದಲ್ಲಿ ಕಲೌ ಪ್ರಥಮ ಸಂಧ್ಯಾಯ ಗೌರಾಂಗಾಖ್ಯಂ ಮಹೀತಲೆ ಭಾಗೀರಥಿ ತಟೇ ರಮ್ಯೇ ಭರಿಷ್ಯಾಮಿ ಸನಾತನ. ಈ ಶ್ಲೋಕದಲ್ಲಿ ಹೇಳಲಾಗಿದೆ, ಕಲಿಯುಗದ ಪ್ರಥಮ ಸಂಧ್ಯೆಯಲ್ಲಿ ಗೌರಂಗ ಎಂಬ ಹೆಸರಿನ ಈ ಅವತಾರ ಭೂಮಿಯಲ್ಲಿ ಅವತಾರವನ್ನು ಪಡೆಯುತ್ತೆ. ಭಾಗೀರಥಿ ತಟೆ, ಅಂದರೆ ಗಂಗಾ ನದಿಯ ತೀರದಲ್ಲಿ ಈ ಅವತಾರದ ಪ್ರಾಕೃತ್ಯವಾಗುತ್ತೆ. ಈ ಅವತಾರವು ಪೂರ್ತಿ ಜೀವ ಜಗತ್ತಿಗೆ ಸಂತೋಷವನ್ನ ಪ್ರದಾನ ಮಾಡುತ್ತೆ. ಹೇಗೆ? ನಾಮ ಸಂಕೀರ್ತನೆ ಪ್ರಚಾರದ ಮೂಲಕ. ನಂತರ ಬ್ರಹ್ಮ ಪುರಾಣದ ಇನ್ನೊಂದು ಶ್ಲೋಕವನ್ನ ನಾವು ನೋಡುವುದಾದರೆ, ಕಲೌ ಪ್ರಥಮ ಸಂಧ್ಯಾಯಾಂ ಲಕ್ಷ್ಮೀಕಾಂತ ಭವಿಷ್ಯತಿ ದಾರು ಬ್ರಹ್ಮ ಸಮೀಪಸ್ಥ ಸನ್ಯಾಸಿ ಗೌರ ವಿಗ್ರಹ. ಎಂದರೆ ಕಲೌ ಕಲಿಯುಗದ ಪ್ರಥಮ ಸಂಧ್ಯೆಯಲ್ಲಿ ಲಕ್ಷ್ಮೀಕಾಂತ ಭವಿಷ್ಯತಿ, ಶ್ರೀ ಲಕ್ಷ್ಮಿಯ ಪತಿಯಾದಂತಹ ನಾರಾಯಣನ ವಿಷ್ಣುವೆ ಈ ಅವತಾರದ ಮೂಲಕ ಪ್ರಕಟವಾಗ್ತಾ ಇದ್ದಾನೆ. ದಾರು ಬ್ರಹ್ಮ ಸಮೀಪಸ್ಥ. ದಾರು ಬ್ರಹ್ಮ ಎಂದರೆ ಶ್ರೀ ಜಗನ್ನಾಥನ ವಿಗ್ರಹವನ್ನ ಜಗನ್ನಾಥಪುರಿಯಲ್ಲಿ ದಾರು ಬ್ರಹ್ಮ ಎಂದು ಹೇಳಲಾಗ್ತದೆ. ದಾರು ಬ್ರಹ್ಮ ಎಂದರೆ ಶ್ರೀ ಕೃಷ್ಣನ ಈ ದಿವ್ಯ ವಿಗ್ರಹ ಶ್ರೀ ಜಗನ್ನಾಥ. ಜಗನ್ನಾಥಪುರಿಯ ವಿಗ್ರಹವು ಕಟ್ಟಿಗೆಯ ವಿಗ್ರಹವಾಗಿರೋದ್ರಿಂದ, ಆದರೂ ಅದು ದಿವ್ಯ ವಿಗ್ರಹವಾಗಿರೋದ್ರಿಂದ ಅದನ್ನ ದಾರು ಬ್ರಹ್ಮ ಎಂದು ಕೂಡ ಹೇಳಲಾಗ್ತದೆ. ಶ್ರೀ ಜಗನ್ನಾಥಪುರಿಯ ಹತ್ತಿರ ಈ ಶ್ರೀ ಕೃಷ್ಣನ ಅವತಾರ ವಾಸವನ್ನು ಮಾಡಿತು ಎನ್ನುವುದು ಕೂಡ ಈ ಶ್ಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ಉಲ್ಲೇಖವನ್ನ ನಾವು ಪಡೆಯಬಹುದು. ದಾರು ಬ್ರಹ್ಮ ಸಮೀಪಸ್ಥ ಸನ್ಯಾಸಿ ಗೌರ ವಿಗ್ರಹ. ನೋಡಿ, ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ಯಾಸ ಆಶ್ರಮದ ಭವಿಷ್ಯವನ್ನು ಕೂಡ ನಾವು ಪುರಾಣಗಳಲ್ಲಿ ಅವರ ಅವತಾರದ ಮುಂಚೆಯೇ ಪಡೆಯುತ್ತೇವೆ. ಭಗವಂತನ ಅವತಾರಗಳು ಅವು ಅನಂತ ಅವತಾರಗಳು, ಅವು ನಿತ್ಯ ಅವತಾರಗಳು. ಅವುಗಳ ಬಗ್ಗೆ ವರ್ಣನೆಯನ್ನ ನಾವು ವೇದಶಾಸ್ತ್ರಗಳಲ್ಲಿ ಆ ಅವತಾರಗಳ ಪ್ರಕಟೆಯ ಮುಂಚೆಯೇ ನಾವು ಪಡೆಯಬಹುದು. ಕಲಿಯುಗದ ಅವತಾರಗಳ ಬಗ್ಗೆ ವೇದವ್ಯಾಸರು ದ್ವಾಪರ ಯುಗದ ಅಂತ್ಯದಲ್ಲಿಯೇ ಈ ಇದರ ಬಗ್ಗೆ ವರ್ಣನೆಯನ್ನ ಅವರು ಪುರಾಣಗಳಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸಾಕಷ್ಟು ವರ್ಣನೆಯನ್ನ ನಾವು ಪುರಾಣಗಳಲ್ಲಿ ಮಹಾಭಾರತದಲ್ಲಿ ವೇದಶಾಸ್ತ್ರಗಳಲ್ಲಿ ಪಡೆಯಬಹುದು. ಸೊ ಈ ರೀತಿಯಾದಂತಹ ಇನ್ನೊಂದು ಉಲ್ಲೇಖ ಬ್ರಹ್ಮ ಪುರಾಣದ ಉಲ್ಲೇಖ. ಸೊ ನಾವು ಹಿಂದಿನ ಪದ್ಮ ಪುರಾಣದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮೊದಲ ಜೀವನಾರ್ಥವನ್ನ ನಾವು ಕಂಡಿವಿ.
ಹೇಗೆ ಅವರು ಗಂಗಾ ನದಿಯ ತೀರದಲ್ಲಿಯೇ ಅವರು ವಾಸವನ್ನ ಮಾಡ್ತಾರೆ ಹಾಗೂ ನಾಮ ಸಂಕೀರ್ತನೆ ಪ್ರಚಾರವನ್ನ ಮಾಡ್ತಾರೆ ಅಂತ. ಈ ಬ್ರಹ್ಮ ಪುರಾಣದ ಶ್ಲೋಕದಲ್ಲಿ ಅವರ ಉಳಿದ ಜೀವನಾರ್ಧದಲ್ಲಿ ಹೇಗೆ ಅವರು ಜಗನ್ನಾಥಪುರಿಯಲ್ಲಿ ವಾಸವನ್ನ ಮಾಡ್ತಾ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ ಅವರ ನಾಮ ಸಂಕೀರ್ತನೆ ಪ್ರಚಾರವನ್ನ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ತೀವಿ. ಇದೇ ರೀತಿಯಾಗಿ ಇನ್ನೊಂದು ಉಲ್ಲೇಖ, ಅದು ಶಿವಪುರಾಣದಲ್ಲಿ ದ್ವಿಜ ಭುವಿ ಜಯಧ್ವಂ ಭಕ್ತಿ ರೂಪಿಣಃ ಕಲೌ ಸಂಕೀರ್ತನಾರಂಭೆ ಭವಿಷ್ಯಾಮಿ ಶಚೀಸುತಃ. ಭಗವಂತನೇ ಹೇಳಿರುವಂತಹ ಈ ವಾಕ್ಯ, ಕಲಿಯುಗದಲ್ಲಿ ಸಂಕೀರ್ತನೆಯ ಮೂಲಕ ನಾನು ಈ ಯುಗಧರ್ಮವನ್ನ ಸ್ಥಾಪಿಸ್ತೇನೆ, ಶಚಿ ದೇವಿಯ ಮಗನಾಗಿ ನಾನು ಅವತರಿಸ್ತೀನಿ ಎಂದು ಶ್ರೀಕೃಷ್ಣನೇ ಶಿವಪುರಾಣದಲ್ಲಿ ಹೇಳ್ತಾ ಇದ್ದಾನೆ. ಮಹಾಭಾರತದ ಪ್ರಸಿದ್ಧವಾದಂತಹ ವಿಷ್ಣು ಸಹಸ್ರ ನಾಮದಲ್ಲಿ ಭೀಷ್ಮ ಮಹಾಜನರು ಭಗವಂತನ ಅವತಾರಗಳ ಬಗ್ಗೆ ವರ್ಣನೆಯನ್ನು ಮಾಡುವಾಗ ಅಲ್ಲಿ ಈ ಶ್ಲೋಕವನ್ನು ನಾವು ಕಾಣ್ತೇವೆ. ಸುವರ್ಣೋ ವರ್ಣೋ ಹೇ ಮಾಂಗೋ ವರಾಂಗ ಚಂದನಾಂಗದಿ ಸನ್ಯಾಸಕೃತ್ ಸಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಈ ಶ್ಲೋಕದ ಅನುವಾದ, ಪರಮ ಶಾಂತಿಯುಳ್ಳ ಭಗವಂತನ ಭಕ್ತರು ಅತ್ಯಂತ ಸಹಿಷ್ಣು ಮತ್ತು ಶಾಂತಿಯುತನಾದ ಭಗವಂತನ ಆ ರೂಪವನ್ನು ಪೂಜಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪ ತುಂಬಾ ಸುಂದರವಾದದ್ದು, ತುಂಬಾ ಆಹ್ಲಾದಕರವಾದದ್ದು, ಒಂದು ದಿವ್ಯ ಶಾಂತಿ ಸುಖವನ್ನ ಪ್ರದಾನ ಮಾಡುವಂತಹ ಆ ದಿವ್ಯ ವಿಗ್ರಹ ರೂಪ. ಈ ರೂಪದಲ್ಲಿ ಭಗವಂತನು ಸನ್ಯಾಸವನ್ನ ಸ್ವೀಕರಿಸುತ್ತಾನೆ. ಭಗವಂತ ಶ್ರೀಕೃಷ್ಣನ ಅನೇಕ ಅವತಾರಗಳು, ಆ ಅವತಾರಗಳ ಪ್ರತಿಯೊಂದು ಅವತಾರದಲ್ಲೂ ಒಂದೊಂದು ವೈಶಿಷ್ಟ್ಯವನ್ನು ನಾವು ಕಾಣಬಹುದು. ಶ್ರೀ ಚೈತನ್ಯ ಮಹಾಪ್ರಭು ಈ ಅವತಾರದಲ್ಲಿ ವಿಶೇಷವಾಗಿ ನಾವು ಸನ್ಯಾಸ ಆಶ್ರಮದ ಸ್ವೀಕೃತಿಯನ್ನ ಕಾಣ್ತೇವೆ ಮತ್ತು ನಾಮ ಸಂಕೀರ್ತನೆಯ ಪ್ರಚಾರವನ್ನು ಕೂಡ ನಾವು ಕಾಣ್ತೇವೆ. ಈ ರೂಪ ಕರಗಿದ ಚಿನ್ನದಂತಹ ಮೈಬಣ್ಣವನ್ನು ಹೊಂದಿದೆ, ಅದು ಅತೀಂದ್ರಿಯ ಸುಗಂಧವನ್ನು ಹೊರಸೂಸುತ್ತದೆ ಅಂತ ಸ್ಪಷ್ಟವಾಗಿ ದ್ವಾಪರ ಯುಗದ ಅಂತ್ಯದಲ್ಲಿ ಭೀಷ್ಮ ಮಹಾಜನರು ಭಗವಂತನ ಅವತಾರಗಳ ವರ್ಣನೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಆದರ್ಶ ಭಕ್ತರ ಒಂದು ಜೀವನವನ್ನು ಪ್ರದರ್ಶಿಸಿದರು. ಅವರು ಶ್ರೀ ಕೃಷ್ಣನೇ ಎನ್ನುವುದನ್ನ ನಾವು ವೇದಶಾಸ್ತ್ರಗಳ ಮೂಲಕ ತಿಳಿದುಕೊಳ್ಳಬಹುದು. ಅವರನ್ನ ಛನ್ನ ಅವತಾರ ಎಂದು ಕೂಡ ಶ್ರೀಮದ್ ಭಾಗವತದಲ್ಲಿ ವರ್ಣನೆಯನ್ನ ಮಾಡಲಾಗಿದೆ. ಛನ್ನ ಅವತಾರ ಎಂದರೆ ಭಗವಂತ ಶ್ರೀಕೃಷ್ಣ ತಾನು ಅವತರಿಸಿದಾಗ ತನ್ನ ನಿಜ ತತ್ವವನ್ನ ಅವನು ತಾನೇ ಉದ್ಗಾರ ಮಾಡುತ್ತಾನೆ, ಅವನೇ ಹೇಳುತ್ತಾನೆ, ಹಾಗೂ ಅವನ ಲೀಲೆಗಳ ಮೂಲಕ ನಾವು ಅವನ ಭಗವತ್ ತತ್ವವನ್ನ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಆದರೆ ಶ್ರೀ ಚೈತನ್ಯ ಮಹಾಪ್ರಭು ಈ ಅವತಾರದಲ್ಲಿ ಭಗವಂತ ಶ್ರೀಕೃಷ್ಣ ತಾನಾಗಿಯೇ ತಾನು ಭಗವಂತ ಎಂಬುದನ್ನ ಹೇಳಲಿಲ್ಲ. ಭಗವಂತ ಶ್ರೀಕೃಷ್ಣ ಕೃಷ್ಣ ಭಕ್ತಿಯನ್ನ ಹೇಗೆ ಪಾಲನೆ ಮಾಡಬೇಕು ಎನ್ನುವುದನ್ನ ತಿಳಿಸಲಿಕ್ಕೆ ಈ ರೂಪವನ್ನ, ಈ ಸ್ವರೂಪವನ್ನ ಸ್ವೀಕರಿಸಿದ್ದಾನೆ. ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯ ಅಂತಿಮ ಉಪದೇಶದಲ್ಲಿ ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಹೇಗೆ ನನ್ನ ಭಕ್ತರು ಸದಾ ನನ್ನ ಬಗ್ಗೆ ಚಿಂತಿಸುತ್ತಾ ಇರುತ್ತಾರೆ, ತಮ್ಮ ಮನಸ್ಸನ್ನ ನನ್ನ ಚರಣದಲ್ಲಿ ಸ್ಥಿರವಾಗಿರಿಸುತ್ತಾರೆ, ನನ್ನ ಬಗ್ಗೆ ಯಾವಾಗಲೂ ಅವರು ಚಿಂತಿಸುತ್ತಾ ಅದರಲ್ಲಿ ಮಗ್ನರಾಗಿರುತ್ತಾರೆ. ಈ ರೀತಿಯಾಗಿ ಅವರು ನನ್ನ ನಾಮಗಳನ್ನ ಯಾವಾಗಲೂ ಅವರು ಜಪಿಸುತ್ತಾ ಇರುತ್ತಾರೆ ಎಂದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೊನೆಯ ಉಪದೇಶದಲ್ಲಿ ಶ್ರೀಕೃಷ್ಣ ಈ ರೀತಿಯಾಗಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಕ್ತಿ ಮಾರ್ಗದ ಉನ್ನತ ಸ್ತರವಾದಂತಹ ಶರಣಾಗತಿ, ಈ ಶರಣಾಗತಿಯನ್ನ ಸ್ವೀಕರಿಸಬೇಕು. ಹೇಗೆ ಸ್ವೀಕರಿಸುವುದು ಅನ್ನುವುದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ತನ್ನ ಜೀವನದ ಮೂಲಕ ಪ್ರದರ್ಶಿಸಿದ್ದಾರೆ. ಶ್ರೀಕೃಷ್ಣನ ಉಪದೇಶವಾದಂತಹ ಭಗವದ್ಗೀತೆಯ ಅಂತಿಮ ಉಪದೇಶ ಅದುವೇ ಶರಣಾಗತಿ. ಆ ಶರಣಾಗತಿಯನ್ನ ಜೀವನದಲ್ಲಿ ಹೇಗೆ ಪಾಲನೆ ಮಾಡಬೇಕು ಎನ್ನುವುದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಟ್ಟಿದ್ದಾರೆ.
ಅವರು ಶಚಿ ದೇವಿಯ ಪುತ್ರ, ಹಾಗಾಗಿ ಅವರನ್ನ ಶಚಿ ಸುತ ಎಂದು ಹೇಳುವುದು ಉಂಟು. ಚೈತನ್ಯ ತತ್ವದ ಬಗ್ಗೆ ವರ್ಣನೆಯನ್ನ ನಾವು ಶ್ರೀ ಚೈತನ್ಯ ಚರಿತಾಮೃತ ಎನ್ನುವ ಒಂದು ಗ್ರಂಥದಲ್ಲಿ ನಾವು ಪಡೆಯಬಹುದು. ಅಲ್ಲಿ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಎನ್ನುವ ತುಂಬಾ ವಿಶೇಷವಾದ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ ಈ ಶ್ಲೋಕವನ್ನ ಹೇಳ್ತಾರೆ. ರಾಧಾ ಕೃಷ್ಣ ಪ್ರಣಯ ವಿಕೃತಿರ್ ಲಾದಿನಿ ಶಕ್ತಿ ಅಸ್ಮಾತ್. ಪರಮ ಸತ್ಯವಾದಂತಹ ಶ್ರೀ ಕೃಷ್ಣ ಎರಡು ರೂಪಗಳಲ್ಲಿ ವಿಸ್ತರಿಸಿದ್ದಾರೆ, ಶ್ರೀರಾಧ ಮತ್ತೆ ಶ್ರೀಕೃಷ್ಣ. ಯಾಕೆ ಈ ರೂಪದಲ್ಲಿ ವಿಸ್ತರಿಸಿದ್ದಾರೆ? ಏಕೆಂದರೆ ಲೀಲೆಯ ಆಸ್ವಾದನೆಗೋಸ್ಕರ ರಾಧಾ ಮತ್ತು ಕೃಷ್ಣ. ಆದರೆ ಏಕಾತ್ಮಾನವ್ ಅಪಿ ಭುವಿ ಪುರ ದೇಹ ಭೇದೌ ಗತೌ ತೌ. ಈ ಅನಂತ ಸಮಯದಲ್ಲಿ ಹಿಂದೆ ಈ ರಾಧಾ ಕೃಷ್ಣ ಮತ್ತೆ ಒಂದಾಗಿ ದೇಹದ ಭೇದವನ್ನ ಅವರು ನಿರ್ಮೂಲನೆ ಮಾಡಿದ್ದಾರೆ. ಚೈತನ್ಯಾಖ್ಯಂ ಪ್ರಕಟ ಮಧುನ ತದ್ವಯಂ ಚೈಕ್ಯಮಾಪ್ತಂ. ಆ ಒಂದಾದ ಸ್ವರೂಪವೇ ಚೈತನ್ಯ. ಆ ಚೈತನ್ಯ ವ್ಯಕ್ತಿತ್ವ ಈಗ ಪ್ರಕಟವಾಗಿದೆ. ತದ್ವಯಂ ಚ ಏಕಂ ಆಪ್ತಂ. ಈ ಚೈತನ್ಯ ಸ್ವರೂಪ ಹೇಗಿದೆ? ರಾಧಾ ಭಾವ ದ್ಯುತಿ ಸುವಲಿತಂ ನೌಮಿ ಕೃಷ್ಣ ಸ್ವರೂಪಂ. ಈ ಚೈತನ್ಯ ಸ್ವರೂಪವು ಇದು ಕೃಷ್ಣನ ಸ್ವರೂಪವೇ, ಆದರೆ ಶ್ರೀ ರಾಧೆಯ ಭಾವ ಮತ್ತು ಮೈಕಾಂತಿಯ ಎನ್ನ ಅದು ಸ್ವೀಕರಿಸಿದೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ನಾವು ನೋಡಿದಾಗ ನಾವು ಏನಂತ ತಿಳ್ಕೋಬೇಕು, ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಅವತಾರಿ ಶ್ರೀ ಕೃಷ್ಣನೇ. ಆದರೆ ಕೃಷ್ಣ ಭಕ್ತಿಯನ್ನ ಹೇಗೆ ಪಾಲಿಸಬೇಕು, ಹೇಗೆ ಅದನ್ನ ನಾವು ಪೋಷಿಸ್ತಾ ಕೃಷ್ಣ ಪ್ರೇಮವನ್ನ ಹೇಗೆ ನಾವು ಪಡೆಯಬೇಕು ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಅಂತ ಶ್ರೀ ರಾಧೆಯ ಭಾವ ಮತ್ತು ಮೈಕಾಂತಿಯನ್ನ ಸ್ವೀಕರಿಸಿ ಈ ಸ್ವರೂಪದಲ್ಲಿ ಪ್ರಕಟರಾಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದುವೇ ಶ್ರೀ ಚೈತನ್ಯ ಮಹಾಪ್ರಭುಗಳ ತತ್ವ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅನೇಕ ಲೀಲೆಗಳನ್ನ ಅವರ ಉಪದೇಶಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದೀವಿ. ಶಚಿ ಸುತಾಷ್ಟಕ ಎನ್ನುವ ಈ ಕವಿತೆ ತುಂಬಾ ಸುಂದರವಾದಂತಹ ಕವಿತೆ. ಶಚಿ ಸುತ ಎಂದರೆ ಶಚಿ ದೇವಿಯ ಮಗ ಶ್ರೀ ಚೈತನ್ಯ ಮಹಾಪ್ರಭು. ಈ ಅಷ್ಟಕವನ್ನ ರಚಿಸಿರುವಂತಹ ಭಕ್ತರ ಹೆಸರು ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯ. ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಇವರು ವೇದ ಶಾಸ್ತ್ರಗಳ ಪಾರಂಗತರಾಗಿದ್ದವರು, ತುಂಬಾ ಪಾಂಡಿತ್ಯದಲ್ಲಿ ತುಂಬಾ ಶ್ರೇಷ್ಠರಾಗಿದ್ದಂಥವರು, ವೇದಾಂತ ನವ್ಯ ನ್ಯಾಯದ ಪರಿಣತರಾಗಿದ್ದಂಥವರು. ಆದರೆ ಇವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಲ್ಲಿ ಬಂದಾಗ ಭಕ್ತಿಯ ಪರಾಕಾಷ್ಠ ಸ್ಥಿತಿಯನ್ನು ತಿಳಿದು ಭಕ್ತಿ ಮಾರ್ಗವನ್ನ ತಾವು ಜೀವನದಲ್ಲಿ ಸ್ವೀಕರಿಸ್ತಾರೆ. ಆನಂತರ ಶ್ರೀ ಚೈತನ್ಯ ತತ್ವವನ್ನ ತಿಳಿದ ಮೇಲೆ ಅವರ ಕುರಿತಾಗಿ ಅನೇಕ ಕಾವ್ಯ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಷ್ಟಕ ಇದು 8 ಚರಣಗಳಿರುವಂತಹ ಅಷ್ಟಕ. ಈ ಅಷ್ಟಕದ ಪ್ರತಿ ಚರಣದ ಕೊನೆಯಲ್ಲಿ ನಾವು ಒಂದು ಸಾಲನ್ನ ಪದೇ ಪದೇ ಓದ್ತೀವಿ. ಅದುವೇ ಪ್ರಣಮಾಮಿ ಶಚಿ ಸುತ ಗೌರವರಂ. ಈ ಶಚಿದೇವಿಯ ಮಗನಾಗಿ ಪ್ರಕಟವಾಗಿರುವಂತಹ ದಿವ್ಯ ಸ್ವರೂಪ ಶ್ರೀ ಚೈತನ್ಯ ಮಹಾಪ್ರಭು ಗೌರವರ್ಣದ ಈ ಸ್ವರೂಪವನ್ನ ನಾನು ಸದಾ ಸ್ಮರಿಸುತ್ತೇನೆ, ಪೂಜಿಸುತ್ತೇನೆ, ನನ್ನ ಪ್ರಣಾಮವನ್ನ ಸಲ್ಲಿಸುತ್ತೇನೆ ಅಂತ ಅವರು ಪದೇ ಪದೇ ಪ್ರತಿ ಚರಣದ ಕೊನೆಯಲ್ಲಿ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಈ ಶಚಿ ಸುತಾಷ್ಟಕದ ಬಗ್ಗೆ ಚರ್ಚೆಯನ್ನು ನಾವು ಪ್ರಾರಂಭಿಸೋಣ. ತಮಗೆಲ್ಲ ಗೌರಪೂರ್ಣಿಮೆ ಹಬ್ಬದ ಶುಭಾಶಯಗಳು ಹಾಗೂ ಈ ಚೈತನ್ಯ ಮಹಾಪ್ರಭುಗಳ ದಿವ್ಯ ಲೀಲೆಗಳನ್ನ ಉಪದೇಶಗಳನ್ನ ಸ್ಮರಿಸುವಂತಹ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾವು ವಿನಂತಿಯನ್ನ ಸಲ್ಲಿಸ್ತಾ ಈ ವಿಡಿಯೋವನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ತುಂಬಾ ತುಂಬಾ ಧನ್ಯವಾದ. ಹರೇ ಕೃಷ್ಣ.